ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 151 ಪೌರಾತ್ಯದಲ್ಲಿ ಮತ್ತೊಂದು ವರ್ಗದ ಯುವಕರಿದ್ದಾರೆ. ಅವರು ತಮ್ಮನ್ನು ತಾವು ಧಾರ್ಮಿಕ ಯುವಕರು ಎಂದು ಕರೆದುಕೊಳ್ಳುತ್ತಾರೆ ಮತ್ತು ಅವರು ತಮ್ಮ ಪಿತೃಗಳ ಪ್ರಾಚೀನ ನಂಬಿಕೆಯನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಈ ಯುವಕರಿಗಾಗಿ ಉದ್ದೇಶದ ಪ್ರಾಮಾಣಿಕತೆ, ಮನಸ್ಸಿನ ಬುದ್ಧಿವಂತಿಕೆ ಮತ್ತು ದೃಢವಾದ ಮನವೊಲಿವಿಕೆಗಾಗಿ ಹಕ್ಕು ಸಾಧಿಸಲು ನನಗೆ ಅವಕಾಶ ಮಾಡಿಕೊಡಿ. ಅವರಿಗಾಗಿಯೂ ನಾನು ನಿಮ್ಮೊಂದಿಗೆ ಮಾತನಾಡಲು ಬರುತ್ತೇನೆ ಮತ್ತು ಅವರ ಪರವಾಗಿ ಮಾತನಾಡುವಾಗ ನಾನು ನನ್ನ ಬಗ್ಗೆಯೂ ಮಾತನಾಡುತ್ತೇನೆ. ನಾವು ಹೊಸ ಧರ್ಮದೊಡನೆ ಸಂಪರ್ಕದಲ್ಲಿ ಮೊದಲಿನ ದಿನಗಳಿಂದಲೂ ಇರಬೇಕು ಎಂಬುವುದು ನೀವು ಸ್ವಾಭಾವಿಕವಾಗಿಯೇ ನೋಡುತ್ತೀರಿ. ಆದುದರಿಂದ ಅದನ್ನು ಅನುಕೂಲಕ್ಕಾಗಿ ನಾನು ಕರೆಯುತ್ತೇನೆ. ನಾವು ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಅದೇ ಯುವಕರೊಂದಿಗೆ ಇರಬೇಕು. ನಾವು ವಿಜ್ಞಾನ ಮತ್ತು ಇತಿಹಾಸ, ಸಾಹಿತ್ಯ, ಸಂಗೀತ ಮತ್ತು ಕಾವ್ಯಗಳಲ್ಲಿ ಅವರೊಂದಿಗೆ ಜೊತೆ ಜೊತೆಯಾಗಿ ಸಾಗಬೇಕು ಮತ್ತು ಸ್ವಾಭಾವಿಕವಾಗಿ ನಾವು ಎಲ್ಲ ತೀರ್ಮಾನಗಳಲ್ಲಿ ದೃಢವಾದ ನಂಬಿಕೆಯನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಮಾನವ ಸ್ವತಂತ್ರದ ಪ್ರತಿಯೊಂದು ತತ್ವವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೆ. ಮೊದಲನೆಯದಾಗಿ, ಅತ್ಯಂತ ಆಳವಾದ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿರುವ ಪೌರಾತ್ಯದ ಎಲ್ಲ ಯುವಕರು ಮನುಷ್ಯನ ಘನತೆಯ ಪರವಾಗಿ ನಿಲ್ಲುತ್ತಾರೆ. ನಾನು ಇಲ್ಲಿಂದ ಪ್ರಾರಂಭಿಸಬೇಕು ಎಂದು ವಿಷಾದಿಸುತ್ತೇನೆ. ಆದರೆ ತತ್ವಶಾಸ್ತ್ರಗಳು ಮತ್ತು ದೇವತಾಶಾಸ್ತ್ರಗಳ ಸಂಯೋಜಿತ ಧ್ವನಿಗಳು ಮತ್ತು ವಾದಗಳಿಂದ ಅಪರಿಪೂರ್ಣ ಮಾನವೀಯತೆಯ ಒಂದು ಅನಿವಾರ್ಯವಾದ ನಿರ್ಣಯವು ನಮ್ಮ ಮುಂದೆ ಬರುತ್ತದೆ. ನಾವು ಯಾವುದೇ ಧರ್ಮದ ಬಗ್ಗೆ ನಮಗಾಗಿ ಮಾತನಾಡುವ ಮೊದಲು ಹೊರಬಂದು ಹೇಳಬೇಕು, ನಾವು ಮನುಷ್ಯರು ಎಂದು ನಂಬುತ್ತೇವೆ. ನಮಗೆ ಅದು ಮಾನವೀಯತೆಯ ಮೇಲಿನ ಮಾನಹಾನಿ ಮತ್ತು ಮನುಷ್ಯನನ್ನು ಸೃಷ್ಟಿಸಿದ ದೇವರ ವಾಗ್ದಂಡನೆಯಾಗಿದೆ. ಮನುಷ್ಯನು ತನ್ನೊಳಗೆ ಸಾಕಾಗುವುದಿಲ್ಲ ಮತ್ತು ಅವನನ್ನು ಪರಿಪೂರ್ಣನನ್ನಾಗಿ ಮಾಡಲು ಅವನಿಗೆ ಧರ್ಮ ಬೇಕೆಂದು ಹೇಳಬೇಕು. ಸ್ವಾಭಾವಿಕ ಮನುಷ್ಯನು ಅದೇ ಉಸಿರಿನಲ್ಲಿ ತನ್ನನ್ನು ತಾನು ಹೇಗೆ ದೂಷಿಸಿಕೊಳ್ಳುತ್ತಾನೆ ಮತ್ತು ಕ್ಷಮಿಸುತ್ತಾನೆ ಎಂಬುದನ್ನು ಗಮನಿಸಿರಿ. ಅಪರಿಪೂರ್ಣತೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ, ಆದರೆ ಕಾಲಾನಂತರದಲ್ಲಿ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಿಕೊಳ್ಳುವ ಶಕ್ತಿಯು ಪ್ರತಿಪಾದಿಸಲ್ಪಟ್ಟಿದೆ ಮತ್ತು ಆದ್ದರಿಂದ ದೇವರು ಒದಗಿಸಿರುವ ಪಾಪ ನಿವಾರಣಾ ಬಲಿಯ ಅಮೂಲ್ಯವಾದ ರಕ್ತದ ಅವಶ್ಯಕತೆಯು ಕ್ರೈಸ್ತ ಪ್ರಪಂಚದ ಲೌಕಿಕ ಜ್ಞಾನಿಗಳಿಂದ ಈಗ ನಿರಾಕರಿಸಲ್ಪಡುತ್ತಿರುವ ಕಾರಣ ಅನ್ಯ ಧರ್ಮೀಯರಿಂದಲೂ ಅಲಕ್ಷಿಸಲ್ಪಡುತ್ತದೆ. ಈ ಒಂದು ಮಾನವೀಯತೆಯ ಮಾನಹಾನಿಯನ್ನು ದೃಷ್ಟಿಸಲು ಅಥವಾ ಆ ಮನುಷ್ಯನ ಕುಟುಂಬವನ್ನು ನೋಡುವಲ್ಲಿ ಅವರು ಒಳ್ಳೆಯತನ ಮತ್ತು ಸತ್ಯ ಹಾಗೂ ಉನ್ನತ ಆದರ್ಶಗಳ ಪರಿಕಲ್ಪನೆಗಳನ್ನು ಮತ್ತು ಸರಳ ಪ್ರಾಣಿಗಳ ಬಯಕೆಗಳಿಂದ ಹೆಚ್ಚಿನ ಜೀವನವನ್ನು ತೋರಿಸುತ್ತಾರೆ ಎಂದು ಹೇಳುವುದು ಮಾನವೀಯತೆಯನ್ನು ಅವಮಾನಿಸುತ್ತದೆ. ಏಕೆಂದರೆ ಅವರು ಈ ಅಥವಾ ಆ ವ್ಯಕ್ತಿಯಿಂದ ಧಾರ್ಮಿಕ ಬೋಧನೆಯನ್ನು ಅಥವಾ ಪರಲೋಕದಿಂದ ಪ್ರಕಟಣೆಯನ್ನು ಹೊಂದಿದ್ದಾರೆ. ಮನುಷ್ಯನು ಮನುಷ್ಯನಾಗಿದ್ದರೆ ಅವನು ತನ್ನ ಎಲ್ಲ ದೈಹಿಕ ಸಾಮರ್ಥ್ಯಗಳನ್ನು ಹೊಂದಿರುವಂತೆಯೇ ಅವನಲ್ಲಿ ಎಲ್ಲವೂ ಇದೆ ಎಂದು ನಾವು ನಂಬುತ್ತೇವೆ. ನಾನು ಹೊಲಗದ್ದೆಗಳಲ್ಲಿ ನೆಡುವ ಹೂಕೋಸು ಅದರಲ್ಲಿ ವಿಕಸನಗಳ ಸೌಂದರ್ಯ ಮತ್ತು ಪರಿಪೂರ್ಣತೆಯಲ್ಲಿ ಬೆಳೆಯುತ್ತದೆ ಮತ್ತು ಅದೇ ರೀತಿಯಲ್ಲಿ ದೇವರು 100,000 ಪಟ್ಟು ಹೆಚ್ಚು ಸೂಕ್ಷ್ಮ ಮತ್ತು ಪರಿಪೂರ್ಣತೆಯನ್ನು ಸೃಷ್ಟಿಸಿರುವ ತನ್ನ ಮೆದುಳು ತನ್ನ ಸುರುಳಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ದೇವರು ಉದ್ದೇಶಿಸಿದ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ನಾನು ಹೊಂದಲು ಉದ್ದೇಶಿಸಿದ ಅತ್ಯುನ್ನತ ಪರಿಕಲ್ಪನೆಗಳನ್ನು ಹೊಂದಿರಬೇಕು. ಅಸಹಾಯಕವಾದ ಪೋಲಿವೋಗ್ ಬೆಳೆಯುತ್ತದೆ ಎಂದು ನೀವು ನನಗೆ ಹೇಳುತ್ತೀರಾ? ಮತ್ತು ಪರಿಪೂರ್ಣವಾದ ಸ್ಥಿತಿಸ್ಥಾಪಕ ಅಂಗಗಳು ಮತ್ತು ಭಾರವಾದ ಎದೆಯನ್ನು ಹೊಂದಿರುವ ಕಪ್ಪೆಯಾಗಿ ಮತ್ತು ಕಪ್ಪೆಗಳು ಸಂತೃಪ್ತಿಯಲ್ಲಿ ಒಟ್ಟಿಗೆ ಇರುತ್ತವೆ ಮತ್ತು ಒಟ್ಟಾಗಿ ಗೊಣಗುತ್ತವೆ. ಮತ್ತು ಮನುಷ್ಯರು ದೇಹ ಮತ್ತು ಆತ್ಮದಲ್ಲಿ ಮನುಷ್ಯರ ಪರಿಪೂರ್ಣತೆಯಾಗಿ ಬೆಳೆಯಲು ಮತ್ತು ಮನುಷ್ಯನ ಭ್ರಾತೃತ್ವವನ್ನು ಗುರುತಿಸಲು ಮತ್ತು ದೇವರು ಭೂಮಿಯ ಮೇಲೆ ಶಾಂತಿಯಿಂದ ಬದುಕಲು ಮಾನವರಿಗೆ ಧರ್ಮ ಮತ್ತು ಹೊರಗಿನಿಂದ ಸಹಾಯದ ಅಗತ್ಯವಿದೆಯೋ?
ಅಂತಹ ಯಾವುದೇ ಸಿದ್ಧಾಂತವನ್ನು ಪ್ರತಿಪಾದಿಸುವುದು ಮತ್ತು ಒಪ್ಪಿಕೊಳ್ಳುವುದು ಮನುಷ್ಯನನ್ನು ಸೃಷ್ಟಿಸಿದ ದೇವರ ದೂಷಣೆ ಎಂದು ನಾನು ಹೇಳುತ್ತೇನೆ.